ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಲಾಭ ಯಾವ್ಯಾವ ರೈತರಿಗೆ ಬಂದಿಲ್ಲ, ಅದಕ್ಕೆ ಏನು ಕಾರಣ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ನಿಮಗೆ ಗೊತ್ತಿರ್ಬೋದು ಫ್ರೆಂಡ್ಸು, ಭಾಳಷ್ಟು ಮಂದಿ ರೈತರಿಗೆ ಏನು ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ವರ್ಷಕ್ಕೆ 6000 ರೂಪಾಯಿ ದುಡ್ಡು ಬರಬೇಕು, ಅಂಥ ಒಂದು ದುಡ್ಡು ರೈತರಿಗೆ ಇವತ್ತಿನವರೆಗೂ ಭಾಳಷ್ಟು ಮಂದಿಗೆ ಬಂದಿಲ್ಲ ಫ್ರೆಂಡ್ಸ್. ಅದಕ್ಕೆ ಏನು ಕಾರಣ ಇರ್ಬೋದು ಅನ್ನೋದು ನಿಮಗೆ ಇರೋಂಥ ಒಂದು ಪ್ರಶ್ನೆಯಾಗಿದೆ. ಅಂದರೆ ಇದಕ್ಕೆ ಭಾಳಷ್ಟು ಕಾರಣಗಳಿದ್ದಾವೆ ಫ್ರೆಂಡ್ಸ್. ನಿಮಗೆ ಗೊತ್ತಿರ್ಬೋದು, ಒಂದು ಪ್ರಧಾನಮಂತ್ರಿ ಮೋದಿಯವರು ಒಂದು ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದ ಮೇಲೆ ಒಂದು ಒಂದು ವರ್ಷಕ್ಕೆ ಒಂದು ರೈತರಿಗೆ ಒಂದು 6000 ರೂಪಾಯಿ ಅವರ ಅಕೌಂಟಿಗೆ ಡೈರೆಕ್ಟಿಗೆ ಅವರ ಅಕೌಂಟಿಗೆ ಹೋಗಬೇಕು. ಯಾರ್ಯಾರು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಅಕೌಂಟನ್ನು ಅಂದರೆ ಈ ಯೋಜನೆಯ ಒಂದು ಬೆನಿಫಿಟ್ನ ಪಡಿತಿರ್ತಾರೋ ಅಂಥವ್ರ ಒಂದು ಅಕೌಂಟಿಗೆ ಒಂದು 6000 ರೂಪಾಯಿ ದುಡ್ಡು ಹೋಗ್ಬೇಕಂತ ಒಂದು ಪ್ರಧಾನಮಂತ್ರಿಯವರು ಏನು ಈ ಒಂದು ಯೋಜನೆಯನ್ನು ಜಾರಿಗೆ ತಂದರು ಫ್ರೆಂಡ್ಸ್. ಆದರೆ ಭಾಳಷ್ಟು ಮಂದಿಗೆ ಏನಾಗಿದೆಪ್ಪ ಅಂತಂದರೆ, ಇಲ್ಲಿ ನಿಮಗೆ ಗೊತ್ತಿರ್ಬೋದು ಭಾಳಷ್ಟು ಮಂದಿಗೆ ಇವತ್ತಿಗೂ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಹಣ ಏನಿದೆ ರೈತರ ಒಂದು ಅಕೌಂಟಿಗೆ ಹೋಗಿಲ್ಲ. ಮತ್ತು ಇನ್ನು ಕೆಲವರಿಗೆ ಭಾಳಷ್ಟು ಮಂದಿ ಒಂದು ಕಂತು, ಎರಡು ಕಂತು, ಮೂರು ಕಂತು ಬಂದಿದ್ದಾವೆ, ಮತ್ತು ನಂತರ ಆಮೇಲೆ ಕಂತುಗಳು ಏನಿದ್ದಾವೆ, ನಾಲ್ಕು ಐದನೇ ಕಂತು, ಅವು ಯಾವ ದುಡ್ಡು ಬಂದಿಲ್ಲ. ಇನ್ನು ಕೆಲವರಿಗೆ ಒಂದು ಕಂತು ಬಂದಿರ್ಬೋದು, ಇನ್ನೊಂದು ಕೆಲವು ರೈತರಿಗೆ ಎರಡು ಕಂತು ಬಂದಿರ್ಬೋದು, ಇನ್ನು ಕೆಲವೊಂದು ರೈತರಿಗೆ ಅದಕ್ಕೆ ಸ್ಟಾಪ್ ಆಗಿದೆ ಫ್ರೆಂಡ್ಸ್. ಭಾಳಷ್ಟು ಮಂದಿಗೆ ಒಂದು ಏನು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ದುಡ್ಡೇ ಬಂದಿಲ್ಲ ಫ್ರೆಂಡ್ಸ್. ಇದಕ್ಕೆ ಏನು ಕಾರಣ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ಕೊಡ್ತೀನಿ ಫ್ರೆಂಡ್ಸ್. ಯಾರ್ಯಾರಿಗೆ ಒಂದು ರೈತರಿಗೆ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಅಕೌಂಟ್ ಮಾಡಿಸಿದ್ರು ಕೂಡ, ಯೋಜನೆಯ ಒಂದು ಏನು ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಯಾರಿಗೆ ದುಡ್ಡು ಬಂದಿಲ್ಲ, ಅವರು ಕಂಪಲ್ಸರಿ ಈ ವಿಡಿಯೋನ ನೋಡಿ, ನಿಮಗೆ ಸಂಪೂರ್ಣವಾದಂಥ ಅರ್ಥ ಆಗುತ್ತೆ. ಯಾಕಂದರೆ ಏನೆಲ್ಲ ಕಾರಣ ಇರ್ಬೋದು ಈ ಒಂದು ಈ ದುಡ್ಡು ಬರಲಾರ್ದಕ್ಕೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಕೊನೆಯವರೆಗೆ ನೋಡಿ, ಯಾಕಂದರೆ ಪ್ರತಿಯೊಂದು ಪಾಯಿಂಟ್ಸು ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ಆ ಕೆಲವೊಂದು ಪಾಯಿಂಟ್ಸ್ಗಳು ಒಂದು ಕಾರಣದಿಂದ ನಿಮಗೆ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ದುಡ್ಡು ಬರದೇ ಇರ್ಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಏನೇನು ಕಾರಣಗಳಿದ್ದಾವೆ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ದುಡ್ಡು ರೈತರಿಗೆ ಯಾಕೆ ಬಂದಿಲ್ಲ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ನೋಡಿ ಫ್ರೆಂಡ್ಸ್, ಈ ಒಂದು ವೆಬ್ಸೈಟ್ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಕೂಡ ಡೈರೆಕ್ಟಾಗಿ ಹೋಗಿ ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ಚೆಕ್ ಮಾಡ್ಕೊಬೋದು. ಇಲ್ಲಿ ಕೆಳಗಡೆ ನೀವು ನೋಡ್ತಿರ್ಬೋದು, ಜೂನ್ 3ನೇ ತಾರೀಕಿಗೆ ಒಂದು ಅಪ್ಡೇಟ್ ಆಗಿರುವಂಥ ಒಂದು ನ್ಯೂಸ್ ಆಗಿದೆ ಇದು. ಅಂದರೆ ನಿನ್ನೆ ತಾನ ಬಂದಿರುವಂಥ ಒಂದು ಅಪ್ಡೇಟೆಡ್ ನ್ಯೂಸ್. ಅಂದರೆ ರೈತರಿಗೆ ಯಾಕೆ ಒಂದು ದುಡ್ಡು ಬಂದಿಲ್ಲ, ಅಂದರೆ ಭಾಳಷ್ಟು ಮಂದಿ ರೈತರಿಗೆ ಯಾಕೆ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ದುಡ್ಡು ರೈತರಿಗೆ ಯಾಕೆ ಬಂದಿಲ್ಲ ಅನ್ನೋದನ್ನು ಕಾರಣಗಳು ಇಲ್ಲಿ ಈ ಒಂದು ನ್ಯೂಸ್ನಲ್ಲಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಈ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ಕೆಳಗಡೆ ಬಂದರೆ ನಿಮಗೆ ಇಲ್ಲೊಂದು ಕೆಲವೊಂದು ಕಾರಣಗಳ ಒಂದು ಪಟ್ಟಿಯನ್ನು ಮಾಡಿದ್ದಾರೆ, ಅಂದರೆ ಲಿಸ್ಟನ್ನು ಮಾಡಿದ್ದಾರೆ. ಈ ಕೆಲವೊಂದು ಕಾರಣಗಳು ಇದ್ದರೆ ಒಂದು ರೈತರಿಗೆ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ದುಡ್ಡು ಹಣ ಏನಿದೆ ಅದು ಬರೋದಿಲ್ಲ ಫ್ರೆಂಡ್ಸ್. ಅಂದರೆ ಇಷ್ಟು ಭಾಳಷ್ಟು ಕಾರಣಗಳನ್ನು ಕೊಟ್ಟಿದ್ದಾನೆ ಯಾಕೆ ಒಂದು ರೈತರಿಗೆ ಒಂದು ಹಣ ಬರೋದಿಲ್ಲ, ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರೋದಿಲ್ಲ ಅಂತ. ಇಲ್ಲಿ ಒಂದು ಕೆಲವೊಂದು ಪಾಯಿಂಟ್ಸ್ಗಳೆಲ್ಲ ಕೊಟ್ಟಿದ್ದಾನೆ, ಆ ಪಾಯಿಂಟ್ಸ್ಗಳನ್ನ ನಾನು ಒಂದೊಂದಾಗಿ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ಇಂಗ್ಲೀಷ್ನಲ್ಲಿದೆ, ನಾನು ಅದನ್ನು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲೇ ಒಂದು ಕಾರಣ ಏನಪ್ಪ ಅಂತಂದರೆ ನಿಮಗೆ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ, ಇಂಗ್ಲೀಷ್ನಾಗಿರೋಂಥವೆಲ್ಲವನ್ನು ಕನ್ನಡದಲ್ಲಿ ನಾನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಮೊದಲೇ ಒಂದು ಕಾರಣ ಏನಪ್ಪ ಅಂತಂದರೆ, ಯಾವ ಒಂದು ರೈತರು ಒಂದು ಭೂಮಿಯಲ್ಲಿ ಉಳುಮೆಯನ್ನು ಮಾಡ್ತಿರ್ತಾರೆ ಅಂದರೆ ಅಂಥ ಒಂದು ರೈತರ ಹೆಸರಲ್ಲಿ ತನ್ನ ಒಂದು ಸ್ವಂತ ಹೆಸರಿನಲ್ಲಿ ಆ ಭೂಮಿ ಇರಬೇಕಾಗುತ್ತೆ. ಒಂದು ವೇಳೆ ಅವರ ಒಂದು ತಂದೆ ಹೆಸರಲ್ಲಿತ್ತು ಅಥವಾ ಅವ್ರ ತಾತನ ಹೆಸರಿನಲ್ಲಿತ್ತು ಅಥವಾ ಬೇರೆ ಒಂದು ಮಾಲೀಕರ ಒಂದು ಹೆಸರಲ್ಲಿ ಇತ್ತಪ್ಪ ಅಂತಂದರೆ ಅಂಥ ಒಂದು ರೈತರಿಗೆ ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಹಣ ಬರೋದಿಲ್ಲ ಫ್ರೆಂಡ್ಸ್. ಅಂದರೆ ಈ ಒಂದು ಯೋಜನೆ ಹಣ ಬರಬೇಕಂತಂದರೆ ಭೂಮಿ ಏನಿದೆ ರೈತರ ಭೂಮಿ ಅದು ತನ್ನ ಹೆಸರಿನಲ್ಲಿ ಮಾತ್ರ ಇರಬೇಕಾಗುತ್ತೆ. ಇನ್ನು ಎರಡನೇ ಕಾರಣ ನಾವು ನೋಡೋದಪ್ಪ ಅಂತಂದರೆ ಕೆಲವೊಂದು ಸಂದರ್ಭದಲ್ಲಿ ರೈತರು ಏನು ಮಾಡಿರ್ತಾರೆ, ಬೇರೆ ಒಂದು ಭೂಮಿನ ಲೀಸ್ಗೆ ಹಾಕಿದಿರ್ತಾರೆ ಫ್ರೆಂಡ್ಸ್. ಲೀಸ್ಗೆ ಹಾಕಿಂದ ಏನು ಮಾಡ್ತಿರ್ತಾರೆ, ಆ ಭೂಮಿಯಲ್ಲಿ ಉಳುಮೆಯನ್ನು ಮಾಡ್ತಿರ್ತಾರೆ. ಅಂಥ ಒಂದು ರೈತರಿಗೆ ಒಂದು ಈ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರೋದಿಲ್ಲ. ಯಾಕಪ್ಪ ಅಂತಂದರೆ ಅದು ಲೀಸ್ಗೆ ಹಾಕಿದಿರ್ತಾರ, ಸ್ವಂತ ತನ್ನ ಹೆಸರು ಮೇಲೆ ಆ ಭೂಮಿ ಇಲ್ಲದ ಕಾರಣಕ್ಕಾಗಿ ಆ ಒಂದು ಏನು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರೋದಿಲ್ಲ. ಅಂದರೆ ಯಾರ ಒಂದು ಹೆಸರು ಮೇಲೆ ಆ ಭೂಮಿ ಇರುತ್ತೋ ಅವರ ಹೆಸರಿಗೆ ಮಾತ್ರ ಒಂದು ದುಡ್ಡು ಹೋಗುತ್ತೆ ಅಂತಲೇ ಹೇಳ್ಬೋದು. ಲೀಸ್ಗೆ ಹಾಕಿದವರು ರೈತರಿಗೆ ಏನಿರ್ತಾರೆ ಅಂಥವ್ರಿಗೆ ಒಂದು ಈ ಒಂದು ದುಡ್ಡು ಬರೋದಿಲ್ಲ ಅಂತಲೇ ಹೇಳ್ಬೋದು. ಮೂರನೇ ಕಾರಣ ನಾವು ನೋಡೋದಾಯ್ತಪ್ಪ ಅಂತಂದರೆ ಇಲ್ಲಿ ನಿಮಗೆ ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಅಂದರೆ ಯಾರ್ಯಾರು ಒಂದು ಯಾರ ಒಂದು ಹೆಸರಲ್ಲಿ ಆ ಭೂಮಿ ಇರುತ್ತೋ ಅಂಥ ಒಂದು ಮಾಲೀಕರೇನಿರ್ತಾರೆ ಅವರಿಗೆ ಮಾತ್ರ ಇಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಹಣ ಪಡೆಯುವ ಅಧಿಕಾರ ಹೊಂದಿರ್ತಾರೆ. ಅಂದರೆ ಯಾರ ಹೆಸರಲ್ಲಿ ಭೂಮಿ ಇರುತ್ತೋ ಅವ್ರಿಗೆ ಮಾತ್ರ ಒಂದು ದುಡ್ಡು ಸಿಗುತ್ತಂತಲೇ ಹೇಳ್ಬೋದು.
ಮತ್ತೆ ಒಂದು ನಾಲ್ಕನೇ ಒಂದು ಕಾರಣ ನಾವು ನೋಡೋದಾಯ್ತಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಏನು ಸಾಂವಿಧಾನಿಕ ಹುದ್ದೆಯನ್ನು ಯಾರು ಹೊಂದಿರ್ತಾರೋ ಅಂದ್ರೆ ಆ ಫ್ಯಾಮಿಲಿಯಲ್ಲಿ ರೈತರ ಫ್ಯಾಮಿಲಿಯಲ್ಲಿ ಯಾರಾದರೂ ಒಂದು ಗವರ್ಮೆಂಟ್ ಜಾಬ್ ಒಂದು ಸಾಂವಿಧಾನಿಕ ಒಂದು ಹುದ್ದೆಯನ್ನು ಯಾರು ಹೊಂದಿರ್ತಾರೋ ಅಂತ ಒಂದು ರೈತರಿಗೆ ಈ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ದುಡ್ಡು ಬರದಲ್ಲ ಅಂತಾನೆ ಹೇಳ್ಬೋದು ಅಂದ್ರೆ ಆ ಫ್ಯಾಮಿಲಿಯಲ್ಲಿ ಯಾರಾದರೂ ಒಬ್ಬರು ರೈತರು ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುತ್ತಾರೆ ಆದ್ರೆ ಆ ಒಂದು ಫ್ಯಾಮಿಲಿಯಲ್ಲಿ ಯಾರಾದರೂ ಸಾಂವಿಧಾನಿಕ ಒಂದು ಹುದ್ದೆಯನ್ನು ಹೊಂದಿದ್ರೆ ಅಂದ್ರೆ ಗವರ್ಮೆಂಟ್ ಜಾಬ್ ಹೊಂದಿದ್ರೆ ಅಂತ ಒಂದು ರೈತರಿಗೆ ಈ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರದಲ್ಲ ಅಂತಾನೆ ಹೇಳ್ಬೋದು ಇನ್ನು ಐದನೇ ಕಾರಣ ನಾವು ನೋಡೋದೈತಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ಬಹಳಷ್ಟು ಒಂದು ಡಿಪಾರ್ಟ್ಮೆಂಟ್ ಕೂಡ ಕೊಟ್ಟಿದ್ದಾನೆ ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತೆ ಇದರಲ್ಲಿ ಇದರ ಅಂಡರ್ ನಲ್ಲಿ ಬರುವಂತ ಕೆಲವೊಂದು ಆಫೀಸ್ ಗಳು ಏನಿರ್ತಾವೋ ಅಂದ್ರೆ ಗವರ್ಮೆಂಟ್ ಜಾಬ್ ಗಳನ್ನು ಮಾಡ್ತಿರುವಂತ ಒಂದು ಅಧಿಕಾರಿಗಳು ಏನಿರ್ತಾರೋ ಅಂತ ಒಂದು ರೈತರಿಗೆ ಈ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಹಣ ಬರದಲ್ಲ ಅಂತಾನೆ ಇಲ್ಲಿ ಕಾರಣವನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಗವರ್ಮೆಂಟ್ ಜಾಬ್ ಯಾರ್ಯಾರು ಮಾಡ್ತಿರ್ತಾರೋ ಅಂತ ಒಂದು ಫ್ಯಾಮಿಲಿಗಳಿಗೆ ಈ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರದಲ್ಲ ಮತ್ತೆ ಆರನೇ ಕಾರಣ ನಾವು ನೋಡೋದಾಯ್ತಪ್ಪ ಅಂತಂದ್ರೆ ಯಾರು ಒಂದು 10000 ಕ್ಕಿಂತ ಹೆಚ್ಚು ಪೆನ್ಷನ್ ಅನ್ನು ಮಂತ್ಲಿ ಪಡೆಯುತ್ತಿರ್ತಾರೋ ಅಂತ ಒಂದು ಫ್ಯಾಮಿಲಿ ಏನಂದ್ರೆ ಅಂತ ಒಬ್ಬ ರೈತ ಏನಿರ್ತಾನ ಅಂತ ರೈತರಿಗೆ ಈ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರದಲ್ಲ ಅಂದ್ರೆ 10000 ಕ್ಕಿಂತ ಹೆಚ್ಚು ಅಂದ್ರೆ 10000 ಮೇಲೆ ಒಂದು ಪೆನ್ಷನ್ ಏನು ಪಡೆಯುತ್ತಿರ್ತಾರ ತಿಂಗಳ ತಿಂಗಳ ಒಂದು 10000 ಕ್ಕಿಂತ ಮೇಲೆ ಹೆಚ್ಚು ಒಂದು ಪೆನ್ಷನ್ ಬರ್ತಿರ್ತಾರೋ ಅಂತ ರೈತರಿಗೆ ಈ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರದಲ್ಲ ಅಂತಾನೆ ಹೇಳ್ಬೋದು ಮತ್ತೆ ಏಳನೇ ಕಾರಣ ನಾವು ನೋಡೋದಾಯ್ತಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಓದ ವರ್ಷ ಯಾರು ಒಂದು ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡಿದರೋ ಅಂತ ಒಂದು ರೈತರಿಗೆ ಅಂತ ಒಂದು ಫ್ಯಾಮಿಲಿಗಳಿಗೆ ಇಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಹಣ ಬರದಲ್ಲ ಅಂತಾನ ಈ ಒಂದು ಕಾರಣ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಓದ ವರ್ಷ ಯಾರು ಒಂದು ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡಿರ್ತಾರೋ ಅಂದ್ರೆ ಒಂದು ಏನು ಇನ್ಕಮ್ ಟ್ಯಾಕ್ಸ್ ಡೇಟ್ ಏನಿರುತ್ತೆ ಅಂತ ಟೈಮ್ ನಲ್ಲಿ ಒಂದು ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡಿರ್ತಾರೋ ಅಂತ ಒಂದು ಫ್ಯಾಮಿಲಿಗಳಿಗೆ ರೈತರಿಗೆ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರದಲ್ಲ ಅಂತಾನೆ ಹೇಳ್ಬೋದು ಮತ್ತೆ ಒಂದು ಎಂಟನೇ ಕಾರಣ ಒಂದು ನಾವು ನೋಡೋದಾಯ್ತಪ್ಪ ಅಂತಂದ್ರೆ ಯಾರು ಒಂದು ರೈತರು ಒಂದು ಏನು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸ ಟೈಮಿಗೆ ಒಂದು ತಪ್ಪು ಮಾಹಿತಿಗಳನ್ನು ಕೊಟ್ಟಿರ್ತಾರೆ ತಪ್ಪು ಇನ್ಫಾರ್ಮೇಶನ್ಗಳನ್ನು ಕೊಟ್ಟಿರ್ತಾರೆ ಅಂತ ಒಂದು ರೈತರಿಗೆ ಗ್ಯಾರಂಟಿಯಾಗಿ ಇಲ್ಲಿ ಹಣ ಬರದಲ್ಲ ಅಂತಾನೆ ಕಾರಣವನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇಷ್ಟು ಕಾರಣಗಳು ಏನಿದೆ ಫ್ರೆಂಡ್ಸ್ ಇದರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಅನ್ವಯ ಆಗುತ್ತೆ ಅಂತಂದ್ರೆ ಅಂತ ಒಂದು ರೈತರಿಗೆ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರದಲ್ಲ ಅಂತಾನೆ ಹೇಳ್ಬೋದು ಅಂದ್ರೆ ಬಹಳಷ್ಟು ಮಂದಿಗೆ ಒಂದು ರೈತರಿಗೆ ಹಣ ಬಂದಿಲ್ಲ ಫ್ರೆಂಡ್ಸ್ ಯಾಕೆ ಅಂತಂದ್ರೆ ಈ ಕಾರಣಗಳು ಇದ್ರೆ ಅಂತ ಒಂದು ರೈತರಿಗೆ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರದಲ್ಲ ಮತ್ತೆ ಇನ್ನೊಂದು ಕೆಲವೊಂದು ಸಂದರ್ಭದಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ನಿಮಗೆ ಗೊತ್ತಿರಬಹುದು ಒಂದು ಏನು ಬ್ಯಾಂಕ್ ಒಂದು ಇನ್ಫಾರ್ಮೇಶನ್ ಏನು ಕೊಟ್ಟಿರ್ತೀವಿ ನಾವು ಅಕೌಂಟ್ ನಂಬರ್ ಆಗಿರ್ಬೋದು IFSC ಕೋಡ್ ಆಗಿರ್ಬೋದು ಬ್ಯಾಂಕ್ ನಲ್ಲಿ ಇರುವಂತಹ ಒಂದು ಹೆಸರು ಮಿಸ್ಟೇಕ್ ಮಾಡೋದಾಗಿರ್ಬೋದು ಕೆಲವೊಂದು ಇನ್ಫಾರ್ಮೇಶನ್ ಗಳನ್ನ ನೀವು ಅರ್ಜಿಯನ್ನು ಸಲ್ಲಿಸೋ ಟೈಮಿಗೆ ರಾಂಗ್ ಮಾಡಿರ್ತೀರಾ ಅಂತ ಇನ್ಫಾರ್ಮೇಶನ್ ಕೂಡ ರಾಂಗ್ ಆದ್ರೂ ಕೂಡ ಇಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಹಣ ರೈತರಿಗೆ ಬರದಲ್ಲ ಅಂತಾನೆ ಹೇಳ್ಬೋದು ಆತರ ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ಅಕೌಂಟ್ಗೆ ಸಂಬಂಧಪಟ್ಟಿದ್ದು IFSC ಕೋಡ್ ಮತ್ತೆ ನೇಮ್ ಏನಾದರೂ ಪ್ರಾಬ್ಲಮ್ ಇತ್ತಪ್ಪ ಅಂತಂದ್ರೆ ಅದನ್ನ ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡಿ ಚೇಂಜಸ್ ಮಾಡಬಹುದು ಆದ್ರೆ ಮೇಲೆ ನಾನು ಹೇಳಿರುವಂತಹ ಕಾರಣಗಳಲ್ಲಿ ಯಾವುದಾದ್ರೂ ಒಂದು ಕಾರಣ ಇತ್ತಪ್ಪ ಅಂದ್ರೆ ಕೂಡ ನಿಮಗೆ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರದಲ್ಲ ಅಂತಾನೆ ಹೇಳ್ಬೋದು